ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸಾವಿನ ಪ್ರಕರಣಗಳು ದಿನನಿತ್ಯ ವರದಿಯಾಗ್ತಾ ಇದೆ ಈಗಾಗಲೇ ಸಾವನ್ನಪ್ಪಿದವರ ಸುಮಾರು ಐವತ್ತೊಂದು ಮಂದಿ ಕೊರೋನಾದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದ್ರೂ ಕೂಡ ಈ ಪೈಕಿ ಕೇವಲ ಹದಿನಾರು ಮಂದಿ ಮಾತ್ರ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿದ ಅಂಕಿಅಂಶದಲ್ಲಿ ಲಭ್ಯವಾಗಿದೆ ಉಳಿದಂತೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದ ಇನ್ನೂರ ಎಪ್ಪತ್ತಾರು ಮಂದಿ ಕೊರೋನಾದಿಂದ ದೃಢಪಟ್ಟು ಬಳಿಕ ಸಾವನ್ನಪ್ಪಿದ್ದಾರೆ ಇನ್ನು ಎಂಬತ್ತ ನಾಲ್ಕು ಮಂದಿ ವಿವಿಧ ಕಾರಣಗಳಿಗೆ ಸಾವನ್ನಪ್ಪಿದ ಬಳಿಕ ಕೊರೋನಾ ಇರೋದು ಗೊತ್ತಾಗಿದೆ ಮೂವರು ಆಸ್ಪತ್ರೆಗೆ ಬರುವಾಗಲೇ ಸಾವನ್ನಪ್ಪಿದ್ದು ಬಳಿಕ ಕೊರೋನಾ ದೃಢಪಟ್ಟಿದೆ ಇನ್ನು ಮೃತರಲ್ಲಿ ಮಂಗಳೂರಿನವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮಂಗಳೂರಿನಲ್ಲಿ ಇನ್ನೂರ ಹದಿನೆಂಟು ಬಂಟ್ವಾಳದಲ್ಲಿ ನಲವತ್ತಾರು ಬೆಳ್ತಂಗಡಿಯಲ್ಲಿ ಹನ್ನೊಂದು ಪುತ್ತೂರಿನಲ್ಲಿ ಇಪ್ಪತ್ತ ಮೂರು ಮಂದಿ ಇನ್ನು ಸುಳ್ಯಾದಲ್ಲಿ ನಾಲ್ಕು ಹಾಗೂ ಎಪ್ಪತ್ತ ಆರು ಮಂದಿ ಹೊರ ಜಿಲ್ಲೆಯವರು ಅಂತ ಗೊತ್ತಾಗ್ತಾ ಇದೆ ಇನ್ನು ಮೃತರಲ್ಲಿ ಇನ್ನೂರ ಎಪ್ಪತ್ತೇಳು ಮಂದಿ ಪುರುಷರು ಹಾಗೂ ನೂರ ನಾಲ್ಕು ಮಂದಿ ಮಹಿಳೆಯರು ಇದ್ದಾರೆ ಮೃತಪಟ್ಟವರಲ್ಲಿ ಅರವತ್ತರಿಂದ ಎಂಬತ್ತು ವರ್ಷದವರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ